ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ನಮಗೆಲ್ಲ ಒಬ್ಬನು ಯಾರ್ ಹೆತ್ತ ಮಗನೋ ನಮಗಾಗಿ ಬಂದನು ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯಾನೆ ನಿನ್ನ ಹೆಸರು ನಿಂದೇ ಬೆವರು ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ ನೇರ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ನಮ್ಮ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಸಂಘದ ಎಲ್ಲ ಕಾರ್ಯಕಾರಿ ಮಂಡಳಿ ಸದಸ್ಯರು ಹಾಗೂ ನಮ್ಮ ಸ್ನೇಹಿತರು ಅವೆಲ್ಲ ನನ್ನ ಬಂಧುಗಳು ಈ ಒಂದು ಸರಳವಾದ ಈ ಒಂದು ಜನ್ಮದಿನ ಸಂಭ್ರಮದ ಸಮಯದಲ್ಲಿ ನಮ್ಮ ಬುದ್ಧಿಮಾಂದ್ಯ ಮಕ್ಕಳು ಬೆಸ್ಮನಹಳ್ಳಿಯಲ್ಲಿರುವ ಬುದ್ಧಿಮಾಂದ್ಯ ಮಕ್ಕಳಿಗೆ ಊಟದ ವ್ಯವಸ್ಥೆ ಹಣ್ಣು ಹಂಪಲುಗಳು ವಿತರಣೆ ಮಾಡಿ ಈಗ ನಮ್ಮ ಮನೆಯಲ್ಲಿ ನಮ್ಮ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದಂಥ ಟಿ ಆರ್ ಬೈರೇಗೌಡರು ಅದೇ ರೀತಿ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಆದಂಥ ಸಂಪತ್ ಕುಮಾರ್ ಅವರು ನಮ್ಮ ಸಂಘದ ಸಂಘಟನಾ ಕಾರ್ಯದರ್ಶಿ ನಮ್ಮ ಮೋಹನ್ ಗೌಡರು ಅದೇ ರೀತಿ ನಮ್ಮ ಚಿರಂಜೀವಿ ಗೌಡರು ಸಂಘದ ಪ್ರಚಾರ ಸಮಿತಿಯ ಅಧ್ಯಕ್ಷರು ಅದೇ ರೀತಿ ನಾಗೇಶು ಕಾನೂನು ಸಲಹೆಗಾರರಾದಂಥ ನಮ್ಮ ಸತ್ಯನಾರಾಯಣರವರು ಬಿದ್ರಗುಪ್ಪೆ ಮತ್ತು ನಮ್ಮ ಎಲ್ಲ ಅನಿಲು ನಮ್ಮ ಸಂಘದ ಬೆನ್ನೆಲುಬು ಅಂತ ಹೇಳ್ಬೋದು ಯಾಕಂದರೆ ಎಲ್ಲ ಸಂಘದ ಪ್ರಚಾರ ಕಾರ್ಯಗಳನ್ನು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೆ ನಮ್ಮ ಅನಿಲ್ಲು ಎಲ್ಲ ನಮ್ಮ ಸ್ನೇಹಿತರು ನಮ್ಮ ಶಿಡಸ್ಕೋಟೆ ಗ್ರಾಮದ ಎಲ್ಲ ಒಂದು ಶಾಖೆಯವರು ಮತ್ತು ಕಡಜಕ್ನಹಳ್ಳಿ ಶಾಖೆಯವರು ಎಲ್ಲ ಆಗಮಿಸಿದ್ದಾರೆ. ಇವತ್ತು ಸರಳವಾಗಿ ನಮಗೇನು ಜನ್ಮದಿನ ಅಂತಂದರೆ ಏನೋ ಒಂದು ಕಾರ್ಯಕ್ರಮ ಮಾಡೋದು ಅವೆಲ್ಲ ಏನು ಅವಶ್ಯಕತೆ ಇಲ್ಲ. ಯಾಕಂದರೆ ಈ ದಿನ ಒಂದು ಒಂದು ಅರ್ಥಪೂರ್ಣವಾಗಬೇಕು, ಅದೇ ಅಂಗವಿಕಲರಿಗೋ ಬಡ ಮಕ್ಕಳಿಗೆ ಏನೋ ಒಂದು ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದೇವೆ. ಮುಂದಿನ ತಿಂಗಳು ನಮ್ಮ ಸಂಘದಿಂದ ಎಲ್ಲರ ಸಹಕಾರದಿಂದ ಸುಮಾರು ಒಂದು 20-25,000 ನೋಟ್ಬುಕ್ಗಳು ವಿತರಣಾ ಕಾರ್ಯಕ್ರಮ ಸಹ ಆಯೋಜನೆ ಮಾಡಿದ್ದೇವೆ. ಅದೇ ರೀತಿ ನಮ್ಮ ಸಂಘದ ಯಾರದೇ ಜನ್ಮದಿನ ಹುಟ್ಟುಹಬ್ಬಗಳನ್ನು ಬಡವರಿಗೆ ಅನುಕೂಲ ಆಗಬೇಕು ನಮ್ಮ ಉದ್ದೇಶ. ಒಂದು ರಕ್ತದಾನ ಶಿಬಿರನೋ ಇಲ್ಲ ಯಾರನ ಅಂಗವೈಕಲ್ಯರಿಗೆ ಹಣ್ಣು ಹಂಪಲು ವಿತರಣೆನೋ ಊಟದ ವ್ಯವಸ್ಥೆನೋ ಆ ರೀತಿ ಮಾಡ್ಕೊಂಡು ಹೋಗಬೇಕು, ಆ ಮುಖೇನ ಸಮಾಜಮುಖಿ ಕಾರ್ಯಗಳಾಗಬೇಕೆಂಬ ಉದ್ದೇಶದಿಂದ ಇವತ್ತು ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳು ಹಾಗೂ ನನ್ನ ಸ್ನೇಹಿತರು ಈ ಒಂದು ಜನ್ಮದಿನವನ್ನು ಬಂದು ಎಲ್ಲ ಬಂದಿದ್ದಾರೆ. ಅವ್ರಿಗೂ ನನಗೆ ವೈಯಕ್ತಿಕವಾಗಿ ಹಾಗೂ ನಮ್ಮ ಸಂಘದ ಪರವಾಗಿ ನನ್ನವಾದ ಉತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಸಂಘದ ಎಲ್ಲ ಸದಸ್ಯರ ಒಂದು ಈ ಜನ್ಮದಿನಗಳನ್ನು ಬಡವರಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳ್ತಾ ಅಲ್ಲಿ ವಿನಂತಿಸುತ್ತಾ ಆಗಮಿಸಿ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತೇನೆ. ಅಭಿಮಾನಿಗಳಿಗೆ ಮತ್ತು ಕಾರ್ಯಕರ್ತರಿಗೆ ಏನು ಹೇಳ್ತೀರ ಸರ್? ನಾವೇನು ಹೇಳ್ತೀವಿ ಅಂದರೆ ನಮ್ಮ ಸಂಘದ ಮೂಲ ಉದ್ದೇಶ ಅಂತಂದರೆ ಬಡವರಿಗೆ ಏನಾದರೂ ಅನುಕೂಲ ಆಗಬೇಕು ಮತ್ತು ಯಾವುದೇ ರೀತಿಯ ಒಂದು ಜನಗಳ ಯಾರ ಕಡೆಯಿಂದ ಯಾವುದೇ ರೀತಿಯ ಪ್ರತಿಫಲ ಅಪೇಕ್ಷೆ ಪಡೆಯದೆ ನಮ್ಮ ಶಕ್ತಿಯಲ್ಲಿ ಏನಿದೆ ಅದು ಮಾಡಿ ನಮ್ಮ ಬಡವರಿಗೆ ಏನಾದರೂ ಒಂದು ಸಹಕಾರ ನೀಡಬೇಕು ಅಂತೇಳಿ ಉದ್ದೇಶದಿಂದ ಮೊನ್ನೆ ಬಿದ್ರಗುಪ್ಪೆಯಲ್ಲಿ ಸಹ ಒಂದು 100 ಯೂನಿಟ್ ರಕ್ತದಾನ ಶಿಬಿರವನ್ನು ಕೆಂಪೇಗೌಡ ಜಯಂತಿ ದಿನ ಆಯೋಜನೆ ಮಾಡಿದರೆ ಅದರಲ್ಲಿ ನಮ್ಮ ಬೈರೇಗೌಡರು ಇರ್ಬೋದು, ನಮ್ಮ ವಕೀಲರು,
ಸತ್ಯನಾರಾಯಣ ನಮ್ಮ ಸ್ನೇಹಿತ ಸಂಪತ್ ಎಲ್ಲರ ಸಹಕಾರದಿಂದ ಭಾಳ, ನಮ್ಮ ಚಂದ್ರು ನಮ್ಮ ಇನಕಿ ಚಂದ್ರು ಅವರು ಅಷ್ಟೇ, ಎಲ್ಲರೂ ಸಹ ಭಾಳ ಅಚ್ಚುಕಟ್ಟಾಗಿ ಭಾಳ ಶ್ರಮಪಟ್ಟು ಭಾಳ ವ್ಯವಸ್ಥಿತವಾಗಿ ನಮ್ಮ ಬಿದ್ರಗುಪ್ಪೆ ಗ್ರಾಮಸ್ಥರು ಮೋಹನ್ ಎಲ್ಲ ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ ತುಂಬ ಅಚ್ಚುಕಟ್ಟಾಗಿ ಮಾಡಿ ಸಾಗ ಅದೊಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ರು. ಮುಂದಿನ ದಿನಗಳಲ್ಲಿ ಸಸಿ ನೆಡುವ ಕಾರ್ಯಕ್ರಮಗಳು ಇರ್ಬೋದು, ಈ ಹಣ್ಣು ಹಂಪಲುಗಳು ವಿತರಣೆ ಇರ್ಬೋದು, ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಇರ್ಬೋದು, ಬೆಡ್ಶೀಟ್ ವಿತರಣೆ, ಈ ರೀತಿ ಮಾಡುವ ಮುಖಾಂತರ ಸಮಾಜಮುಖಿಗಳ ಕಾರ್ಯಕ್ರಮಗಳು ಮಾಡಬೇಕು ಹೊರತು ನಾವು ಯಾವುದೋ ಆಡಂಬರ ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಇದೇ ಹಣವನ್ನು ನಾವು ಬಡವರಿಗೆ ಅನುಕೂಲ ಆದಾಗ ಅವ್ರಿಗೆ ಯಾವುದೇ ರೀತಿ ಅನುಕೂಲ ಆಗುತ್ತೆ, ಆ ನಾಡಪ್ರಭು ಕೆಂಪೇಗೌಡರಿಗೂ ನಾವೊಂದು ಸೇವೆ ಸಲ್ಲಿಸಿದಂಗಾಗುತ್ತೆ, ಈ ಸಮಾಜದ ಬಡವರಿಗೂ ಸಹ ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಮುಂದಿನ ದಿನಗಳು ಎಲ್ಲರೂ ಸಹ ನಾವು ಬಡವರಿಗಾಗಿ ನಮ್ಮ ಈ ಒಂದು ಜನ್ಮದಿನವನ್ನು ಅರ್ಪಿಸುತ್ತಾ ಸಮಾಜದ ಏಳಿಗೆಗಾಗಿ ಈ ಒಂದು ಗಿಡ ನೆಡುವ ಕಾರ್ಯಕ್ರಮಗಳು, ರಕ್ತದಾನ ಶಿಬಿರಗಳು ಈ ಮುಖೇನ ಸಮಾಜಮುಖಿ ಕಾರ್ಯಗಳನ್ನು ಆಚರಿಸುವ ಮುಖೇನ ಮಾಡಬೇಕು ಅಂತೇಳಿ ಮೊದಲಿಂದ ಮಾಡ್ಕೊಂಬರ್ತವೆ, ಮುಂದಿನ ದಿನಗಳು ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಸಂಘದ ನಮ್ಮ ಎಲ್ಲ ಕಾರ್ಯಕಾರಿ ಮಂಡಳಿಯ ಸದಸ್ಯರೆಲ್ಲೂ ಮನವಿ ಮಾಡ್ತೇವೆ. ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ರಾಜ್ಯ ಅಧ್ಯಕ್ಷರಾದಂಥ ಮುನಿರಾಜು ಗೌಡ್ರ ಅವರ ಹುಟ್ಟುಹಬ್ಬವನ್ನು ಎಲ್ಲ ಸ್ನೇಹಿತರು ನಮ್ಮ ಸಂಘದ ಪದಾಧಿಕಾರಿಗಳು ಎಲ್ಲ ಸೇರಿ ಒಂದು ಇದರಿಂದ ಮಾಡ್ತಾ ಇದ್ದೀರಿ. ಅವರಿಗೆ ದೇವರು 100 ವರ್ಷ ಆಯಸ್ಸು ಕೊಟ್ಟು ಆನಂದವಾಗಿರಲಿ ಅಂತ ಬೆಳೆದು ನಾವು ಈ ಸಮಯದಲ್ಲಿ ಶುಭ ಕೊಡ್ತಾ ಇದ್ದೀವಿ. ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎನ್ ಮುನಿರಾಜು ಗೌಡ್ರಿಗೆ 41ನೇ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಇದೇ ರೀತಿ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ಬೇಕು, ಅವ್ರ ಜೊತೆಯಲ್ಲಿ ನಾವು ಇರ್ತೀವಿ, ಯಾವುದೇ ಕಾರಣಕ್ಕೂ ಅವರು ಈ ಥರ ಕಾರ್ಯಕ್ರಮಗಳನ್ನ ನೆನೆಸಬಾರ್ದು ಅಂತ ಈ ಸಂದರ್ಭದಲ್ಲಿ ಅವ್ರು ಶುಭ ಕೊಡ್ತೀವಿ. ಮುನಿರಾಜು ಗೌಡ್ರಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದೀವಿ. ಪ್ರತಿ ವರ್ಷವೂ ಹಣ್ಣು ಹಂಪಲುಗಳ ಹಾಸ್ಪಿಟ್ಲ್ಗಳಿರ್ಬೋದು ಅಥವಾ ಅನಾಥಾಶ್ರಮಗಳಿರ್ಬೋದು ಹಣ್ಣು ಹಂಪಲು ಹಂಚಿಕೊಳ್ತಾ ಈ ವರ್ಷವೂ ಸಹ ಅದೇ ರೀತಿ ಮಾಡಿದ್ದೀವಿ. ಪ್ರತಿ ವರ್ಷವೂ ಇದೇ ರೀತಿ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದೆ. ಹುಟ್ಟುಹಬ್ಬದ ಪ್ರಯುಕ್ತ ಮುನಿರಾಜು ಗೌಡ್ ಒಳ್ಳೆಯದಾಗಲಿ ಅಂತೇಳಿ ಆಶಿಸುತ್ತೇವೆ. ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂತಹ ಮುನಿರಾಜು ಗೌಡರಿಗೆ ಈ ದಿನ ಜನ್ಮದ ಶುಭಾಶಯಗಳನ್ನು ಕೋರುತ್ತಾ ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿಕೊಂಡು ಹೋಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಶುಭ ಕೋರ್ತಾ ಇದ್ದೀನಿ. ರಾಜ್ಯಾಧ್ಯಕ್ಷರು ಹಾಗೂ ನನ್ನ ಆತ್ಮೀಯ ಸ್ನೇಹಿತರು, ಹಿತೈಷಿಗಳು, ಮಾರ್ಗದರ್ಶಿಗಳು ಆದಂಥ ನಾಯನಹಳ್ಳಿ ಮುನಿರಾಜು ಗೌಡರವರ 41ನೇ ವರ್ಷದ ಹುಟ್ಟುಹಬ್ಬವನ್ನು ಈ ದಿನ ಆಚರಣೆ ಮಾಡಿಕೊಂಡಿದ್ದಾರೆ. ಆ ದೇವರವರಿಗೆ ಆಯುಷ್ ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ, ಜನಾಂಗದ ಅಭಿವೃದ್ಧಿಗೆ ಶ್ರಮಿಸುವಂಥ ಶಕ್ತಿಯ ದೇವರಿಗೆ ನೀಡಲಿ ಅಂತೇಳಿ ನಾವು ಈ ದಿನ ಅವರಿಗೆ ಹುಟ್ಟುಹಬ್ಬದ ಆತ್ಮೀಯ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತೀವಿ. ಅಧ್ಯಕ್ಷರಾದಂಥ ನಾಯನಹಳ್ಳಿ ಮುನಿರಾಜು ಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತಾ ಅವರಿಗೆ ಆರೋಗ್ಯ, ಐಶ್ವರ್ಯ ಎಲ್ಲನೂ ವರ್ಷಕ್ಕೆ ವರ್ಷಕ್ಕೆ ಅಭಿವೃದ್ಧಿ ಆಗಲಿ ಅಂತ ದೇವರಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳುತ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಮತ್ತು ಸಮಾಜಮುಖಿ ಕೆಲಸಗಳನ್ನ ಹೀಗೆ ಇದೇ ರೀತಿ ಮಾಡ್ಕೊಂಡು ಹೋಗಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ಮತ್ತು ನಮ್ಮ ಜನಾಂಗಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಇನ್ನು ಮುಂದೆ ಮಾಡಲಿ, ಹೋರಾಡಲಿ, ರಾಜಕೀಯದಲ್ಲಿ ಅವ್ರಿಗೆ ಒಳ್ಳೆ ಸ್ಥಾನಮಾನ ಸಿಗಲಿ, ಮುಂದಿನ ದಿನಗಳಲ್ಲಿ MLA ಆಗಲಿ, ಮಿನಿಸ್ಟ್ರ್ ಆಗಲಿ, CM ಯೋಗ ಇದ್ದರೆ CM ಆಗಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ಒಕ್ಕಲಿಗರ ಜಾಗೃತಿ ಸಂಘದ ರಾಜ್ಯಾಧ್ಯಕ್ಷರಾದಂಥ ಮುನಿರಾಜು ಗೌಡರಿಗೆ 41ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬವನ್ನು ಈಗ ಬೆಸ್ಮನಹಳ್ಳಿಯ ಬುದ್ಧಿ ಮಾಂದ್ಯ ಮಕ್ಕಳ ಆಶ್ರಮದಲ್ಲಿ ಆಚರಣೆ ಮಾಡಿ ಅದೇ ರೀತಿ ಅವರ ಮನೆ ಹತ್ರ ಅಭಿಮಾನಿಗಳ ಜೊತೆಗೂಡಿ ಈಗ ಸರಳವಾಗಿ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಇದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಆರೋಗ್ಯ ಮತ್ತು ಐಶ್ವರ್ಯ ಎಲ್ಲ ಚೆನ್ನಾಗಿ ಕೂಡಿ ಬರಲಿ ಅವ್ರ ಕುಟುಂಬಕ್ಕೆ. ಅದೇ ರೀತಿ ಈಗೇನು ಸಮಾಜಮುಖಿ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದೇ ರೀತಿ ಮುಂದೇನು ಮಾಡ್ಕೊಂಡು ಹೋಗಲಿ. ಅವರ ತಂದೆಯ ಆಶಯದಂತೆ ಅವರನ್ನು ರಾಜಕಾರಣದಲ್ಲಿ ಚೆನ್ನಾಗಿ ಬೆಳೆದು ಮುಂದೆ ಯಾವುದಾದ್ರೂ ಒಂದು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಶಿಸಿ ವಿಧಾನಸಭೆನ ಅವರು ಪ್ರವೇಶ ಮಾಡಲೇಬೇಕು ಅಂತ ನಮ್ಗೆ ಒತ್ತಾಯ ಇದೆ. ಅವ್ರ ತಂದೆದು ಅದೇ ಆಸೆ ಆಗಿತ್ತು, ಅದನ್ನು ಅವ್ರು ನೆರವೇರಿಸ್ತಾರೆ ಅಂತ ನಾವು ಭಾವಿಸಿದ್ದೇವೆ. ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ರಾಜ್ಯಾಧ್ಯಕ್ಷರಾದ ಮುನಿರಾಜು ಗೌಡರ 41ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇದೇ ರೀತಿ ಮುನಿರಾಜು ಗೌಡರು ಸಮಾಜ ಸೇವೆ ಕಾರ್ಯಕ್ರಮವನ್ನು ಮಾಡಲಿ, ಇನ್ನಷ್ಟು ಆರೋಗ್ಯ ಐಶ್ವರ್ಯ ಸಿರಿ ಸಂಪತ್ತು ಸಿಗಲಿ, ಒಂದು ಸಂಘವನ್ನು ಇನ್ನಂಗೆ ಮುನ್ನು ಸಂಘವನ್ನು ಹೆಮ್ಮರವಾಗಿ ಮರೆಯಲು ಹೇಳ್ತೀನಿ. ಅದೇ ರೀತಿ ಒಂದು ರಾಜ್ಯ ಒಕ್ಕಲಿಗರ ಸಂಘ ರಾಜ್ಯದಲ್ಲಿ ಮಾದರಿಯಾಗಿ ಬೆಳೆಯುತ್ತಿದೆ, ಇದೇ ರೀತಿ ಹಲವಾರು ಶಾಖೆಗಳನ್ನು ಪ್ರಾರಂಭ ಮಾಡಿ ಒಕ್ಕಲಿಗರ ಏಳಿಗೆಗಾಗಿ ಇನ್ನಷ್ಟು ಕಾರ್ಯಕ್ರಮವನ್ನು ಮಾಡಲಿ. ಅದೇ ರೀತಿ ಈ ದಿನ ಆಗಮಿಸಿದ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳನ್ನು ಸೂಚಿಸುತ್ತೇನೆ. ಇಂದು ನಮ್ಮ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ನಮ್ಮೆಲ್ಲೋ ಯುವಕರ ಕಣ್ಮಣಿ ಆದಂಥ ನಮ್ಮ ಒಂದು ರೋಲ್ ಮಾಡಲ್ ನಮಗೆ ಯುವಕರಿಗೆಲ್ಲ ಆದಂತಹ ನಮ್ಮ ಮುನಿರಾಜು ಗೌಡ್ರಿಗೆ 41ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಾವು ಮತ್ತೊಮ್ಮೆ ಕೊಡ್ತಾ ಇದ್ದೀವಿ. ಆ ಭಗವಂತ ಅವ್ರಿಗೆ ಆಯುರ ಆರೋಗ್ಯ ಕೊಟ್ಟು ಇನ್ನಷ್ಟು ಉನ್ನತ ಮಟ್ಟಿಗೆ ಬೆಳೆದು ನಮ್ಮಂಥ ಯುವಕರಿಗೆ ಅವ್ರನ್ನ ಸ್ಫೂರ್ತಿ ಆಗಬೇಕಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ.
ಅವ್ರಿಗಿನ್ನೂ ದೇವರು ಒಳ್ಳೆ ಶಕ್ತಿ ಕೊಡಬೇಕು, ಸಮಾಜಮುಖಿ ಕೆಲಸಗಳು ಮಾಡೋದಕ್ಕೆ ಭಗವಂತ ಒಳ್ಳೆ ಶಕ್ತಿ ಕೊಟ್ಟು ಅಂತ ಭಾವಿಸ್ತೀನಿ.